ಇವತ್ತು ಮಂಡ್ಯ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂತ ಮಂಡ್ಯದ ಮಣ್ಣಿನ ಮಗ, ಮಂಡ್ಯದ ರೈತನ ಮಗ, ಮಂಡ್ಯದ ಸೊಗಡನ್ನ ಮೈ ತುಂಬಿಕೊಂಡಿರ್ತಕ್ಕಂತ ವೆಂಕಟರಮಣೇಗೌಡರೇ, ಸುಬ್ರಹ್ಮಣ್ಯ ಅವರೇ, ರಾಜ್ಯಾಧ್ಯಕ್ಷರು, ನಮ್ಮ ಹಿರಿಯರಾದ ಚಂದ್ರಣ್ಣ ಅವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಣ್ಣ ಅವರೇ, ಈ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಜಿಲ್ಲೆಯ ಗಂಗಾಧರ್ ಅವರೇ ಮತ್ತು ಕಾರ್ಯಾಧ್ಯಕ್ಷರಾದಂತಹ ಚಿದಂಬರಂ ಅವರೇ, ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ನ ಬಂಧುಗಳೇ, ವಿವಿಧ ಸಂಘಟನೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಇಲ್ಲಿ ಜಿಲ್ಲೆಯಾದ್ಯಂತ ವಿವಿಧ ಹಿಂದುಳಿದ ವರ್ಗದ ಪ್ರತಿನಿಧಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರು, ಈ ಚುನಾವಣೆ ದಯಮಾಡಿ ಯಾರು ಹೋಗ್ಬೇಡಿ, ಇನ್ನು 10 ನಿಮಿಷಕ್ಕೆ ಕಾರ್ಯಕ್ರಮ ಆಗುತ್ತದೆ, ದಯಮಾಡಿ ಒಳಗೆ ಬನ್ನಿ, ಎಲ್ಲ ದಯವಿಟ್ಟು ಹೋಗ್ಬೇಡಿ, ಯಾರು ಬನ್ನಿ, ನಾವು 10 ನಿಮಿಷ ಮುಂದೆ ಕಾರ್ಯಕ್ರಮ. ದಯಮಾಡಿ ಬನ್ನಿ ಅಂದ್ರೆ ಹೆಂಗ್ಬೋದು, 2:30 ಆಗೋದು, ಹೊಟ್ಟೆ ಸಿಕ್ಕಾಗ. ಈ ಚುನಾವಣೆ ರಾಷ್ಟ್ರದ ಸಂಸತ್ಗೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅನ್ನೋದು ಎಲ್ರಿಗೂ ಗೊತ್ತು. ಕಳೆದ 10 ವರ್ಷದ ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರ ರೈತರ ಬಗ್ಗೆ ಆಗ್ಲಿ, ಹಿಂದುಳಿದವರ ಬಗ್ಗೆ ಆಗ್ಲಿ, ದೀನ ದಲಿತರ ಬಗ್ಗೆ ಆಗ್ಲಿ, ಅಲ್ಪಸಂಖ್ಯಾತರ ಬಗ್ಗೆ ಆಗ್ಲಿ, ಕಿಂಚಿತ್ತು ಯೋಚನೆಯನ್ನ ಮಾಡದೆ ಒಂದು ಯೋಜನೆಯನ್ನು ನೀಡಿದ್ದೇನೆ. ಸ್ವೇಚ್ಛೆಯಿಂದ ಉಳ್ಳವರ ಪರವಾಗಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಈ ಜಾಗದಲ್ಲಿ ನಾವೆಲ್ಲರೂ ನಮಗೆ ಓಟ್ ಬಂದದ್ದು ಹೆಂಗೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋ. ಓಟ್ ಹಾಕ ಹಕ್ಕು ಇದೆಯಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಚರ್ಚೆ ಅದಕ್ಕಿದ್ದದ್ದೇನು, ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ನೀಡುವಂತ ಸಂದರ್ಭದಲ್ಲಿ ಮತದಾನದ ಹಕ್ಕು ಯಾರಿಗಿರ್ಬೇಕು ಅಂತ ಚರ್ಚೆ ಆಗ್ತಿತ್ತು. ಭೂಮಾಲೀಕತ್ವವನ್ನ ಹೊಂದಿದವರು ಮಾತ್ರ ಮತದಾನ ಅಂತ ಇತ್ತು. ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದೇ ರೀತಿ ಭೂಮಾಲೀಕತ್ವ ಇದ್ದವ್ರಿಗೆ ಮಾತ್ರ ಓಟ್ ಆಗಿದ್ರೆ, ಇಲ್ಲಿ ಕೂತಿರೋರು ಬಹಳಷ್ಟು ಜನ, ಅಲ್ಲಿ ಕೂತಿರೋರು ಬಹಳಷ್ಟು ಜನ, ಓಟ್ ಹಾಕುವಂತ ಹಕ್ಕೇ ಇರ್ತಿದ್ದಿಲ್ಲ. ಮೊದಲನೇದಾಗಿ ನಿಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ, ಇಂಗ್ಲೆಂಡ್ನಲ್ಲಿ ಭಾರತದ ಪ್ರಮುಖ ನಾಯಕರುಗಳು ಮತ್ತು ಬ್ರಿಟಿಷರ ರಾಣಿ ಮತ್ತು ಈ ದೇಶವನ್ನು ಆಳ್ತಾ ಇದ್ದಂತಹ ಪ್ರಮುಖರು ಒಂದು ದುಂಡು ಮೇಜಿನ ಸಭೆಯಲ್ಲಿ ಚರ್ಚೆ ಮಾಡಿದಂತ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ನಾಗರಿಕನಿಗೂ ಯಾತಕ್ಕಾಗಿ ಮತದಾನದ ಹಕ್ಕನ್ನ ಕೊಡಬೇಕು ಅನ್ನೋಂತ ತೀರ್ಮಾನವನ್ನ ಮಾಡಿಕೊಟ್ಟಿರ್ತಕ್ಕಂತ ಎಲ್ರನ್ನೂ ಒಪ್ಪಿಸಿ ಅದಕ್ಕೆ ನಮ್ಮ ಅವತ್ತಿನ ಈ ದೇಶದ ಮುಖಂಡರು ಕೂಡ ವಿರೋಧ ಮಾಡ್ತಾರೆ. ವಿದ್ಯೆ ಇಲ್ಲ, ಅವ್ರಿಗೆ ಅರಿವಿಲ್ಲ, ಅವ್ರ ತೀರ್ಮಾನ ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ, ಮೂಢನಂಬಿಕೆನಲ್ಲಿದ್ದಾರೆ. ಅವ್ರಿಗೆ ಈ ದೇಶವನ್ನ ಮುನ್ನಡೆಸತಕ್ಕಂಥ ನಾಯಕತ್ವಕ್ಕೆ ಬೆಂಬಲ ಕೊಡ್ತಕ್ಕಂಥ ಆಲೋಚನಾ ಶಕ್ತಿ ಇಲ್ಲ. ಆದ್ರಿಂದ ಎಲ್ರಿಗೂ ಮತದಾನ ಕೊಡೋದು ಬೇಡ ಅನ್ನೋಂತ ಪ್ರಬಲವಾದಂತ ವಾದವನ್ನು ಮಾಡ್ತಾರೆ. ಇವತ್ತು ನಾನು ನಿಮಗೆ ಕೇಳ್ತೀನಿ, ಇವತ್ತು ನಮ್ಮ ಎದುರಾಳಿ ಯಾರೇ ಇರಲಿ, ಅವ್ರಿಗೆ ಮೊದಲು ಈ ಮತದಾನದ ಹಕ್ಕು ಯಾಕೆ ಬಂತು ಅನ್ನೋದನ್ನ ಅರ್ಥಕೊಂಡ್ರೆ ನಾವಿವತ್ತು ಮಂಡ್ಯದ ಸ್ವಾಭಿಮಾನದ ಬಗ್ಗೆ ಮಾತಾಡೋದು ತಪ್ಪ, ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಬಗ್ಗೆ ನಾವು ಮಾತಾಡೋದು ತಪ್ಪ. ನಮ್ಮ ಪ್ರತಿನಿಧಿ ನಮ್ಮಲ್ಲೊಬ್ಬನಾಗಬೇಕು, ನಮ್ಮ ಪ್ರತಿನಿಧಿ
ಈ ಸೊಗಡಿನಲ್ಲೇ ಬದುಕಿ ಬಾಳದವನಾಗ್ಬೇಕು. ನಾವು ಯಾರನ್ನು ವಿರೋಧ ಮಾಡ್ತಾ ಇಲ್ಲ. ನಾವು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಇವತ್ತು ಅಭ್ಯರ್ಥಿಯನ್ನ ಹುಡುಕಿರ್ತಕ್ಕಂಥದ್ದು ಚಲರಾಜ ಸ್ವಾಮಿ ಅವರು ಮೊದಲನೇ ದಿನ ನನ್ನತ್ರ ಮತ್ತು ನಮ್ಮ ಎಲ್ಲ ಶಾಸಕರ ಹತ್ರ ಪ್ರಸ್ತಾಪ ಮಾಡಿದಾಗ ಹೆಂಗೆ ನಮ್ಮ ಚಂದ್ರಣ್ಣನ ಕ್ಯಾಂಡಿಡೇಟ್ ಮಾಡಿದ್ರೆ ಅಂತ ನಾನು ಚಕಾರ ಹೇಳ್ತೇನೆ. ನಾವೆಲ್ಲರೂ ತೊಂದ್ರೆ ಇಲ್ಲ, ಮಂಡ್ಯದವರು ಅದನ್ನ ಏನ್ ತೊಂದ್ರೆ ಇಲ್ಲ, ಮಂಡ್ಯದವ್ರಿಗೆ ಮಾಡೋಣ ಮಾತಾಡಿದ್ಮೇಲೆ ನಮ್ಮೆಲ್ರಿಗೂ ಅತ್ಯಂತ ಆತ್ಮೀಯ ಗೆಳೆತನದಲ್ಲಿದೆ ಅಂತ ಸಂಭಾವಿತ ಮತ್ತು ಯಾವುದೇ ಒಂದು ಗೋಜಲು ಇಲ್ದೇನೆ, ಒಂದು ಆರೋಪ ಇಲ್ಲ, ಒಂದು ಕಳಂಕ ಇಲ್ಲ, ಎಲ್ಲೂ ಕೂಡ ಒಂದೇ ಒಂದು ಚ್ಯುತಿ ಬರ್ತಕ್ಕಂತ ಅಥವಾ ಆರೋಪ ಮಾಡ್ತಕ್ಕಂತ ಒಂದು ವಿಚಾರನೂ ಇಲ್ಲ. ವೆಂಕಟರಮಣೇಗೌಡರು ಗುರು ಸ್ಟಾರ್ ಜನರು ಅವರು ನಮ್ಮ ಎದುರಾಳಿ ಅಭ್ಯರ್ಥಿ ಬಗ್ಗೆ ನಾನು ಹೇಳಬಹುದ್ರೆ ಬೇಡ, ಅದು ನೀವೇ ಅದನ್ನು ಚರ್ಚೆ ಮಾಡ್ಕೊಳ್ಳಿ, ನಿಮಗೆ ಬಿಡ್ತೀವಿ. ಈ ಸರ್ವರಿಗೂ ಒಪ್ಪಿದಾಗ್ತಕ್ಕಂತ ಪ್ರತಿನಿಧಿ ಬೇಕಾ? ಚೆಲುವಣ್ಣನಿಗೂ ತಿಂದಿದ್ದಾರೆ, ನನಗೂ ತಿಂದಿದ್ದಾರೆ, ಎಲ್ಲ ನಮ್ಮ ಶಾಸಕರಿಗೆಲ್ಲ ತಿಂದಿದ್ದಾರೆ, ಮಂಡ್ಯದವ್ರಿಗೆಲ್ಲ 8,000 ಕೋಟಿನೇ ನಾಮ ಹಾಕ್ತಾರೆ. ಇದ್ದಕ್ಕಿದ್ದಾಗೆ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಭಾಷಣ ಮಾಡ್ತಾರೆ. ನಮ್ಮ ನಾಯಕರುಗಳ ಬಗ್ಗೆ ಅತ್ಯಂತ ನಿಕೃಷ್ಟವಾದಂತ ಪದವನ್ನು ಉಪಯೋಗಿಸ್ತಾರೆ. ಅದೇ ನಮ್ಮ ಮುಖಂಡರು ಏನಾದ್ರು ಅವ್ರ ಟೀಕೆಗೆ ಒಂದು ಉತ್ತರ ಕೊಟ್ರೆ ಸಾಕು, ಏನಿಲ್ಲ ಇವ್ರು ಹೆಂಗ್ಲಾ ಬಂದ್ಬಿಡ್ತು, ಕುಮಾರಣ್ಣನ ಬಗ್ಗೆ ಮಾತಾಡ್ತಾನೆ, ದೇವೇಗೌಡರ ಬಗ್ಗೆ ಮಾತಾಡ್ತಾನೆ, ಸ್ವಾಮಿ ನಿಮ್ಮನ್ನ ಕೈ ಮುಗ್ದೆ ಮಾತಾಡ್ತೀವಿ ಸ್ವಾಮಿ, ಮಂಡ್ಯದ ಎಲ್ಲ ಕಡೆ ನಿಮ್ಗೆ ವಿಶೇಷ ಗೌರವನ ಕೊಡ್ತೀವಿ ಸ್ವಾಮಿ, ಮಂಡ್ಯಕ್ಕೆ ನಿಮ್ಮ ಆಡಳಿತ ಅವಧಿನಲ್ಲಿ ಮಂಡ್ಯ ಮುಖ್ಯ ರಸ್ತೆಯನ್ನು ಒಂದು ಬದಲಾವಣೆ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಮಂಡ್ಯ ಜಿಲ್ಲೆಯ ಬದುಕನ್ನ ಬದಲಾಯಿಸ್ತಕ್ಕಂಥ ಯೋಜನೆಗಳು ಕೊಡ್ಲಿಲ್ಲ ಅಂದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂತ ಕನ್ನಂಬಾಡಿಯ ನಂತರ ನಮ್ಮ ನಾಲೆಗೆ ಆಧುನೀಕರಣ ಕೊಡ್ಲಿಲ್ಲ. ಇವತ್ತು ರೈತನ ಬದುಕಿರ್ಲಿ, ರೈತ ಮಕ್ಕಳ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋದಕ್ಕಿರ್ಲಿ, ಆಧುನಿಕ ಕೃಷಿ ಪದ್ಧತಿಯನ್ನು ತರೋದಕ್ಕಿರ್ಲಿ ನಿಮ್ಮ ಪ್ರಯತ್ನ ಏನಿತ್ತು? ಇಲ್ಲಿ ಮಾತೆತ್ತರ ಬಂದು ನಾವು ಒಕ್ಕಲಿಗ ಸಮಾಜದ ನಾಯಕರು, ನಮಗ ಒಕ್ಕಲಿಗ ತರದ ಬಂಧುಗಳು ಹೆಚ್ಚಿನ ಓಟ್ ಕೊಡ್ಬೇಕು ಅಂತ ಮಾತಾಡ್ತಿರಲ್ಲ. ನಾನು ಚೆಲುವಣ್ಣ ಅವ್ರಿಗೆ ಇವತ್ತಿಂದ ಈ ಮಾತಾಡಲಿ ಅಂತ ಕೇಳ್ತಾ ಇದ್ದೆ. ಸ್ವಾಮಿ ಮಂಡ್ಯ ಜಿಲ್ಲೆ ಎಷ್ಟು ಒಕ್ಕಲು ಮಾತನ್ನ ನೀವು ಬದುಕಿಸಿದ್ದೀರಿ ಅಂತ ಹೇಳ್ಬಿಟ್ಟು ಬನ್ನಿ ಸ್ವಾಮಿ ಅಂತ ನೀವು ಮಾತಾಡಿ, ನಾನು ಕೇಳಿದ್ರೆ ತಪ್ಪಕ್ಕೂ ಜ್ಞಾಪಿಸ್ಕೊಳ್ಳಿ, ನಮ್ಮ ನಾಗೇಗೌಡರನ್ನು ಜ್ಞಾಪಿಸ್ಕೊಳ್ಳಿ, ಕೃಷ್ಣ ಅವ್ರನ್ನು ಜ್ಞಾಪಿಸ್ಕೊಳ್ಳಿ, ಎಸ್ ಎಂ ಕೃಷ್ಣ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕಾದ ತಪ್ಪಿಸ್ತವ್ರು ಯಾರು ಅನ್ನೋದು ಜ್ಞಾಪಿಸ್ಕೊಳ್ಳಿ. ಇವತ್ತು ನಮ್ಮ ನಾಯಕ ಒಕ್ಕಲಿಗ ಸಮಾಜದ ಉಪ ಮುಖ್ಯಮಂತ್ರಿ, ಒಂದೊಂದು ದಿನ ರಾಜ್ಯವನ್ನು ಆಳೋದಕ್ಕೆ ತಯಾರಾಗಿರ್ತಕ್ಕಂಥವ್ರು, ಅವ್ರಿಗೆ ಕಿರುಕುಳ ಕೊಡ್ತಿರೋರು ಯಾರು ಅಂತ ತಿಳ್ಕೊಳ್ಳಿ. ಅದೇ ನಾನು ವಿಧಾನಸಭೆಯಲ್ಲಿದ್ದೆ, ನನ್ನ ಆತ್ಮೀಯ ಗೆಳೆಯ ಚೆಲುವರಾಜ ಸ್ವಾಮಿ ನನ್ನನ್ನು ಮುಖ್ಯಮಂತ್ರಿ ಮಾಡೋದು, ಬಾಲಾಣ ಮುಖ್ಯಮಂತ್ರಿ ಮಾಡೋದು ಅಂತ ಅವತ್ತು ಹೇಳ್ತೀನಿ. ಇವತ್ತು ಅವ್ರನ್ನ ಹೀನಾಯಮಾನಾಯವಾಗಿ ತೆಗಿಡ್ತಾ ಇದ್ದೀರಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಇವ್ರು ಒಕ್ಕಲಿಗರು ಅಲ್ವೋ ಅಂತ ನನ್ಗೆ ಇವತ್ತು ಅರ್ಥ ಆಯ್ತಾ ಇಲ್ಲ. ಈ ವಿಚಾರವನ್ನ ನಾನು ಇವತ್ತು ಚರ್ಚೆ ಮಾಡ್ಬೇಕಲ್ಲ. ಇನ್ನು 15 ದಿವಸ ಕಳೆದೋದ್ಮೇಲೆ ಆ ಟೂರಿಂಗ್ ಟಾಕಿ ಸ್ಟೇಟ್ ಇಲ್ಲೇ ಇರುತ್ತೋ ಇನ್ನೆಲ್ಲಿ ಹೋಯ್ತು ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ ಟೆಂಟ್ ಭದ್ರವಾಗಿ ಇರ್ತದೆ, ನಮ್ದು ಒರಿಜಿನಲ್ ಟೆಂಟ್, ನಮ್ ಕ್ಯಾಂಡಿಡೇಟ್ ಒರಿಜಿನಲ್ ಪೀಸ್ ಮಂಡ್ಯತ್ವ ಡೂಪ್ಲಿಕೇಟ್ ಕರ್ಕೊಂಡ್ಬಂದಿಲ್ಲ ಚಲೋಣ್ಣ, ನಾವೆಲ್ಲ ಸಿಂಗಲ್ ಒರಿಜಿನಲ್ ಪೀಸ್ ಕರ್ಕೊಂಡ್ಬಂದಿರೋದು. ಅದು ಯಾರ್ಯಾರು ಚರ್ಚೆ ಮಾಡ್ತಾರೆ ಏನಯ್ಯ, ಎರಡು ಬಾರಿ ಮುಖ್ಯಮಂತ್ರಿ ಆದವ್ರ ಎದುರಿಗೆ ಈ ಸ್ಟಾರ್ ಜನರು ಕರ್ಕೊಂಡ್ಬಂದ್ರೆ ಅವ್ರಿಗೂ ಅವ್ರಿಗೂ ಸಾಧ್ಯ ಅಂತಯ್ಯ ಅಂತ
ಮಂಡ್ಯದ ಮಣ್ಣಿನ ಗುಣ ಎದ್ರೆ ಮಂಡ್ಯ. ಯಾವ ದೊಡ್ಡವರು ಚಿಕ್ಕವರು ನಮ್ಮ ಪ್ರಶ್ನೆ ಇಲ್ಲ, ಮಂಡ್ಯದ ಸೊಗಡಿಗೆ ಉತ್ತರ. ಅದನ್ನೇ ನಿಮ್ಮನ್ನು ನಾನು ಬೇಡ್ತಾ ಇರೋದು. ಸಂವಿಧಾನದ ವಿಚಾರದಲ್ಲಿ ನಾವು ನಿಮ್ಮೆಲ್ಲ ಅರ್ಥ ಮಾಡ್ಕೋಬೇಕಾದಂತ ಪ್ರಮುಖವಾದಂತ ಒಂದು ಅಂಶ ಹೇಳಿ ನನ್ನ ಮಾತು ಮುಗಿಸ್ತಾರೆ. ಯಾರೋ ಜ್ಯೋತಿ ಮಿರ್ದ ಅಂತ ಮಹಾನುಭಾವೆ ಒಬ್ಳು ಮಾತಾಡ್ತಾವ, ಇಲ್ಲೊಬ್ಬ ಮಾಜಿ ಮಂತ್ರಿ ಟಿಕೆಟೇ ಸಿಕ್ಕಿಲ್ಲ ಗಿರಾಕಿಗೆ. ಏನ್ ಸಿಕ್ಕಿದ ಕಡೆ ಇವರಲ್ಲ, ಸಂವಿಧಾನವನ್ನ ಬದಲಾವಣೆ ಮಾಡೋದೇ ನಮ್ಮ ಉದ್ದೇಶ ಅಂತ ಮಾತಾಡ. ಇವತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಲ್ಲ, ಅದ್ರ ಅರ್ಥ ಏನ್ ಗೊತ್ತಾ? ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಇದ್ಯಾವ್ದು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡೋದು, ಕೆಲಸ ಕೊಡೋದು, ಸ್ಕಾಲರ್ಶಿಪ್ ಕೊಡೋದು ಅಂತ. ಈ ದೇಶದ 50% ಮತದಾರರಿರ್ತಕ್ಕಂತ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ಅಂತ ಆ ಬಿಲ್ಲು ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಬಾಬಾ ಸಾಹೇಬ್ರು ಇಡೀ ಭಾರತ ದೇಶದ ಎಲ್ಲ ಪ್ರಮುಖರು ವಿರೋಧ ಮಾಡಿದ್ರು. ಅದನ್ನ ಧಿಕ್ಕರಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಎಲ್ಲರನ್ನೂ ಒಪ್ಪಿಸಿ ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಹಕ್ಕನ್ನ ಕೊಟ್ಟಂತ ನಿಜವಾದಂತ ಮಹಿಳಾ ಪರ ನಾಯಕ ಈ ದೇಶದಲ್ಲಿ ಯಾರು ಇದ್ರೆ ಏಕೈಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಆ ಜಾತಿ ಈ ಜಾತಿ ಅನ್ನೋ ಪ್ರಶ್ನೆ ಅಲ್ಲ. ಅದನ್ನೇ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಆ ತಾಯಿನ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಪ್ರಮುಖವಾದಂತ ಅಂಶ. ಮೀಸಲಾತಿ ಒಂದು ವರ್ಗಕ್ಕಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಸಮಾನತೆಯನ್ನ ತೊಡೆದಾಕದೆ ಸಂವಿಧಾನದ ಮೂಲ ಆಶಯ. ಅಂದು ನಾರಾಯಣ ಕೃಷ್ಣರಾಜ ಒಡೆಯರು ಅವರು ಕೊಟ್ಟಿದ್ರು, ಅದರ ಮುಂದುವರಿದ ಭಾಗ ಇವತ್ತು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು. ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಹಕ್ಕು ಅನ್ನೋದಿದ್ರೆ ಅದು ಸಂವಿಧಾನದ ಮುಖಾಂತರ ಮತದಾನದ ಹಕ್ಕಿನಿಂದ ಹಿಡಿದು ಭೂಮಿಯ ಹಕ್ಕಿರ್ಬೋದು, ಸಂಪತ್ತಿನ ಹಕ್ಕಿರ್ಬೋದು, ಪ್ರತಿಯೊಂದು ಹುದ್ದೆ ಹಕ್ಕಿರ್ಬೋದು, ರಾಜಕಾರಣದಲ್ಲಿ ಪ್ರತಿನಿಧಿತ್ವದ ಹಕ್ಕಿರ್ಬೋದು, ಮೀಸಲಾತಿ ಹಕ್ಕಿರ್ಬೋದು. ಮೀಸಲಾತಿ ಬರೀ ಎಸ್ ಸಿ ಎಸ್ ಟಿಗಳದಲ್ಲ, ಈ ದೇಶದ ಬಹುಸಂಖ್ಯಾತ ಜನರಿಗೆ ಇಂತಿಷ್ಟು ಮೀಸಲಾತಿ ಇರ್ತಕ್ಕಂಥದ್ದನ್ನ ಈ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವ್ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬದಲಾಯಿಸ್ತೀನಿ ಅಂದ್ಮೇಲೆ ಈ ದೇಶದ 90%ಗೂ ಹೆಚ್ಚಿನ ಜನ ಆ ಮಾತನ್ನ ವಿರೋಧ ಮಾಡಿ ಬಿಜೆಪಿಯನ್ನ ಪಕ್ಕು ಮಾಡಿಬೇಕು. ಅದು ನಿಜವಾದಂತ ನಮ್ಮ ಕರ್ತವ್ಯ ಅನ್ನೋದನ್ನ ನಿಮ್ಗೆ ಜ್ಞಾಪಿಸಿ. ಹೆಚ್ಚು ಸಮಯ ಆಗಿದೆ, ನಮ್ಗೆ ಮಾತಾಡಕ್ ಬಹಳ ವಿಚಾರ ಇದನ್ನು ನಿಮಗೆ ನೇರವಾಗಿ ಒಂದೇ ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಂಡ್ಯದಲ್ಲಿ ಈ ಸಾರಿ ಮಾತಲ್ಲ ಮಾತಾಡ್ಬೇಕಾಗಿರೋದು, ಮಂಡ್ಯದ ಹೃದಯ ಮಾತಾಡಬೇಕು, ಮಂಡ್ಯದ ಸೊಗಡು ಮಾತಾಡಬೇಕು. ಮಂಡ್ಯದಲ್ಲಿ ಇವತ್ತಿನವರೆಗೆ ದೆಹಲಿಯ ಪಾರ್ಲಿಮೆಂಟ್ ನಲ್ಲಿ ಒಂದು ಖ್ಯಾತಿಯನ್ನು ಉಳಿಸಿಕೊಂಡಿದ್ದೇವೆ. ಮಂಡ್ಯದ ಪಾರ್ಲಿಮೆಂಟ್ ಸದಸ್ಯ ಮಂಡ್ಯದವನಾಗಿದ್ದಾನೆ. ಇಲ್ಲಿ ತನಕ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನದ ಪ್ರತಿನಿಧಿ. ಅದಕ್ಕೆ ನಿಮ್ಮೆಲ್ಲರ ಒಕ್ಕರ ಬೆಂಬಲ ಮತ್ತು ಹೋರಾಟ ಅತಿ ಅವಶ್ಯಕ ಅನ್ನೋದನ್ನ ಹೇಳ್ತಾ ನಮಗೆಲ್ರಿಗೂ ಹೊಂದಿಸಿ ಈ ಜಯ, ಪಂಚ ಗ್ಯಾರಂಟಿಗಳ ಜಯ, ಈ ಜಯ ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಜಯ, ಈ ಗ್ಯಾರಂಟಿಗಳನ್ನ ರೂಪುರೇಷೆಯನ್ನು ಕೊಟ್ಟಂತ ರಾಹುಲ್ ಗಾಂಧಿಯ ಜಯ ಆಗ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಧನ್ಯವಾದ. ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.